ಇನ್ನೆರಡು ತಿಂಗಳು ಕೊರೋನಾ ಮಹಾಮಾರಿ ಸ್ಫೋಟವಾಗುತ್ತೆ ಅಂತ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ಸುಳಿವನ್ನ ಕೊಟ್ಟಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಲ್ಲಿ ಸೋಂಕು ಜಾಸ್ತಿ ಆಗಬಹುದು ಮಳೆಗಾಲವಾಗಿರೋದ್ರಿಂದ ಜ್ವರದ ಪ್ರಕರಣವೂ ಜಾಸ್ತಿ ಆಗಬಹುದು ಹಾಗಾಗಿ ಟೆಸ್ಟಿಂಗ್ ನಿಂದ ಮಾತ್ರ ಸೋಂಕು ತಡೆಯೋದಕ್ಕೆ ಸಾಧ್ಯ ಟೆಸ್ಟಿಂಗ್ ಮಾಡಬೇಕು ಸೋಂಕಿತರನ್ನ ಸೆಪರೇಟ್ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಚೈನ್ ಲಿಂಕ್ ಅನ್ನು ಕಟ್ ಮಾಡಬೇಕು ಈ ರೀತಿ ಆಗಬೇಕು ಅಂತಕಂತದನ್ನ ಪಬ್ಲಿಕ್ ಟಿವಿಗೆ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ಸುಳಿವನ್ನ ಕೊಟ್ಟಿದ್ದ ಹೆಚ್ಚಾಗ್ತಿದ್ದಂಗೂ ವ್ಯವಸ್ಥೆ ಅವಶ್ಯಕತೆ ಹೆಚ್ಚಾಗ್ತದೆ ಮತ್ತು ಸಂಖ್ಯೆ ಒಂದು ಸಾಮಾನ್ಯವಾಗಿ ಈ ಜೂನ್ ಜುಲೈ ಆಗಸ್ಟ್ ಇಲ್ಲ ಫ್ಲೂ ಕೇಸಸ್ ಜಾಸ್ತಿ ಆಗೋ ಒಂದು ತಿಂಗಳುಗಳು ನಾರ್ಮಲ್ ಆಗೂ ಒಂದು ಹಾಸ್ಪಿಟಲ್ ಕೆಪಾಸಿಟಿಗೆ ಮೀರಿ ಹೆಚ್ಚಿನ ರೀತಿಯಾದಂಥ ಅನಾರೋಗ್ಯ ವ್ಯಕ್ತಿಗಳು ಹೆಚ್ಚಿರ್ತದೆ ಇದರ ಜೊತೆಯಲ್ಲೇ ಕೋವಿಡ್ 19 ಸೇರಿಕೊಂಡಿರೋದ್ರಿಂದ ದೊಡ್ಡ ಸವಾಲಿದೆ ಆ ಸವಾಲನ್ನ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಸರ್ವ ಪ್ರಯತ್ನಗಳು ನಡೆದು ಮತ್ತೆ ಎಲ್ಲ ಚಿಕಿತ್ಸೆಗಳನ್ನು ಬಹಳ ಪ್ರಾಥಮಿಕ ಹಂತದಲ್ಲೇ ಕೊಡಲಿಕ್ಕೆ ಮಾಡಿ ಡಿಟೆಕ್ಟ್ ಮಾಡೋದನ್ನು ದೊಡ್ಡ ಸಂಖ್ಯೆಯಲ್ಲಿ ಡಿಟೆಕ್ಷನ್ನ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಮತ್ತು ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೆಸ್ತಾ ಇದ್ದೀವಿ ಆ ಮೂಲಕ ಪ್ರಾಥಮಿಕ ಹಂತದಲ್ಲಿ ಅವ್ರನ್ನ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿ ಹೋಮ್ ಕೇರ್ನಲ್ಲಿ ಚಿಕಿತ್ಸೆ ಆಗಲಿಕ್ಕೆ ಮಾಡ್ತಿರುವಂಥದ್ದು ಮತ್ತು ಕೋವಿಡ್ ಕೇರ್ ಸೆಂಟರ್ಗಳಲ್ಲೂ ಎಸಿಂಪ್ಟಮ್ಯಾಟಿಕ್ ಈ ಕಾಯಿಲೆಯಲ್ಲಿ ಹೆಚ್ಚು ಜನ ಎಸಿಂಪ್ಟಮ್ಯಾಟಿಕ್ ಇರೋರೆ ಸಿಂಪ್ಟಮ್ಯಾಟಿಕ್ ಇರೋರಿಗೆ ಆಸ್ಪತ್ರೆ ವ್ಯವಸ್ಥೆಯನ್ನು ಕೊಡಿಸಿ ಬಹಳ ವ್ಯವಸ್ಥಿತವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನ ಎಲ್ಲ ಪ್ರಾಥಮಿಕ ಸಣ್ಣ ಒಂದು ಬೂತ್ ಮಟ್ಟದಿಂದ ಈ ಪ್ರಯತ್ನಗಳು ನಡೀತಿದ್ದಾವೆ ಪ್ರತಿಯೊಂದು ವಾರ್ಡ್ನಲ್ಲೂ ಇಂಥ ಕೇಂದ್ರಗಳಿದ್ದಾವೆ ಹಾಗಾಗಿ ಬಹಳ ಉತ್ತಮವಾದಂಥ ಸರ್ವ ಪ್ರಯತ್ನಗಳು ನಡೆದು ಜನಕ್ಕೆ ಏನು ವೈದ್ಯಕೀಯ ಸೇವೆಯನ್ನು ಉತ್ತಮವಾದಂಥ ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಸಂಪೂರ್ಣ ಪ್ರಯತ್ನ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರು ಕೊಡ್ತಾರೆ ಸುಕೇಶ್ ತಜ್ಞರು ಕೊಡುವಂತಹ ಎಲ್ಲ ರಿಪೋರ್ಟ್ಗಳು ಸರ್ಕಾರದ ಕೈ ಸೇರುತ್ತೆ ಅದನ್ನು ಓದ್ತಾರೆ ಅಧ್ಯಯನ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಆಮೇಲೆ ಅವ್ರಿಗೂ ಗೊತ್ತಿದೆ ಮುಂದಿನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಪೀಕ್ಗೆ ಹೋಗುತ್ತೆ ಅಂತ ಆದರೆ ಅದಕ್ಕೆ ತಯಾರಿ ಏನು ಹೇಗೆ ಸರ್ಕಾರ ಸಿದ್ಧವಾಗಿದೆ ಅದರ ಬಗ್ಗೆ ಏನಾದರೂ ಹೇಳಿದ್ರಾ ಅಂತ ಅದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತೀವಿ ಅನ್ನುವಂಥದ್ದು ಮಾತ್ರ ಅವರು ಸೂಚ್ಯವಾಗಿ ಹೇಳಿರುವಂಥದ್ದು ಆದರೆ ಬೇರೆ ಸಂದರ್ಭಗಳು ಅಂದರೆ ಕೋವಿಡ್ ಇಲ್ಲದ ಸಂದರ್ಭದಲ್ಲೂ ಕೂಡ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳುಗಳು ಮಳೆಗಾಲ ಆಗಿರೋದ್ರಿಂದ ಸಹಜವಾಗಿ ಬೇರೆ ಬೇರೆ ಫ್ಲೂಗಳು ಜಾಸ್ತಿ ಕಂಡು ಬರ್ತವೆ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತವೆ ಅನ್ನುವಂಥದ್ದು ಹಾಗಾಗಿ ಆಸ್ಪತ್ರೆಗಳ ಪ್ರಮಾಣಕ್ಕಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅನಾರೋಗ್ಯಕ್ಕೆ ಜನ ಪೀಡಿತರಾಗ್ತಾರೆ ಅನ್ನುವಂಥದ್ದು ಅಧ್ಯಯನ ಹಾಗಾಗಿ ಅಂಥ ಸಂದರ್ಭದಲ್ಲಿಯೇ ಹೆಚ್ಚಿನ ಡಿಮ್ಯಾಂಡ್ ಹೆಚ್ಚಿನ ಜ್ವರ ಅಥವಾ ಶೀತ ಕೆಮ್ಮು ಈ ರೀತಿಯ ಸಮಸ್ಯೆಗಳಿಂದ ಬಳಗೋದ್ರಿಂದ ಅವರಿಗೆ ಚಿಕಿತ್ಸೆ ಹೆಚ್ಚೆಚ್ಚು ಬೇಕಾಗುತ್ತಿತ್ತು ಆದರೆ ಈಗ ಕೋವಿಡ್ನ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಾನ್ ಕೋವಿಡ್ ಪೇಷಂಟ್ ಇರ್ಬೋದು ಅಥವಾ ಕೋವಿಡ್ ಪೇಷಂಟ್ಗಳಿರ್ಬೋದು ಎಲ್ಲರೂ ಕೂಡ ಚಿಕಿತ್ಸೆಗೆ ಬರಲೇಬೇಕಾಗುತ್ತೆ ಒಂದು ಜೊತೆಗೆ ಕೋವಿಡ್ನ ಸೃಷ್ಟಿಸಿದಂಥ ಆತಂಕಗಳೇನಿದ್ದಾವೆ ಕೆಲವೆಲ್ಲ ಸಮಸ್ಯೆಗಳೇನಿದ್ದಾವೆ ಅವು ಎರಡೂ ಸೇರಿಕೊಂಡು ಇನ್ನಷ್ಟು ಪೀಕಿಗೆ ಹೋಗುತ್ತೆ ಅನ್ನುವಂತಹ ಆತಂಕಕಾರಿ ಅಂಶವನ್ನು ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ಹೊರಹಾಕಿರುವಂಥದ್ದು ಹಾಗಾಗಿ ಆಗಸ್ಟ್ ಸೆಪ್ಟೆಂಬರ್ ನಿಜವಾದ ಚಾಲೆಂಜ್ ಸರ್ಕಾರದ ಪಾಲಿಗೆ ಯಾಕಂತಂದರೆ ಅದನ್ನು ಹೇಗೆ ಕೋವಿಡ್ ಮತ್ತು ನಾನ್ ಕೋವಿಡ್ ಇಬ್ಬರೂ ಕೂಡ ಯಾಕಂದರೆ ಕೋವಿಡ್ ಪೇಷೆಂಟ್ಗಳಿಗೂ ಕೂಡ ಇದುವರೆಗೆ ಸೂಕ್ತವಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಕೋವಿಡ್ನ ಕಾರಣಕ್ಕಾಗಿ ನಾನ್ ಕೋವಿಡ್ ಪೇಷೆಂಟ್ಗಳಿಗೆ ಕೂಡ ಸಾಕಷ್ಟು ಕಡೆಯಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅನ್ನೋ ಆರೋಪ ಇದೆ ಇನ್ನೆರಡು ತಿಂಗಳು ಅದು ಜಾಸ್ತಿ ಆಗುತ್ತೆ ಅನ್ನೋದ್ರೆ ಪರಿಸ್ಥಿತಿಯ ಗಂಭೀರತೆ ಏನು ಅನ್ನೋದನ್ನ ಖಂಡಿತವಾಗೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಎಲ್ಲ ಒಂದು ಕಡೆ ಸರ್ಕಾರ ಕೇವಲ ಕೋವಿಡ್ ಕಡೆಗೆ ಹರಿಸಿದ ಗಮನವನ್ನು ನಾನು ಕೋವಿಡ್ ಕಡೆಗೆ ಎಲ್ಲರೂ ಹರಿಸಲಿಲ್ವ ಅನ್ನೋಂಥ ಪ್ರಶ್ನೆ ಆದರೆ ಕೋವಿಡ್ ಕಡೆಗೆ ಹರಿಸಿದ ಗಮನದಲ್ಲೇ ಈಗಲೂ ಕೂಡ ಆಸ್ಪತ್ರೆಗಳಿರ್ಬೋದು ಬೆಡ್ಗಳ ವಿಚಾರಗಳಿರ್ಬೋದು ಸಾಕಷ್ಟು ಗೊಂದಲ ಇರೋದ್ರಿಂದ ಸರ್ಕಾರ ಈಗಿನ ವೇಗಕ್ಕಿಂತ ಮತ್ತಷ್ಟು ವೇಗವಾಗಿ ಮುಂದಾಲೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಅಂತೂ ಖಂಡಿತವಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್